ಚುನಾವಣೆ 27ನೇ ತಾರೀಕು ನಡೀತಕ್ಕಂಥ ಚುನಾವಣೆ ಬಗ್ಗೆ ತಾಲೂಕಾದ್ಯಂತ ಜಿಲ್ಲಾದ್ಯಂತ ತಾಲೂಕು ಮಟ್ಟದಲ್ಲಿ ಸಭೆಗಳನ್ನು ಈಗಾಗಲೇ ನಾವು ಏರ್ಪಾಟು ಮಾಡ್ತಾ ಇದ್ದೇವೆ. 24ನೇ ತಾರೀಕು ಮುಖ್ಯಮಂತ್ರಿಗಳು ಕೂಡ ಹುಳಿಯಾರ್ನಲ್ಲಿ ಚುನಾಯಿತ ಪ್ರತಿನಿಧಿಗಳ ಸಮಾವೇಶವನ್ನು ಉದ್ದೇಶಿಸಿ ಅವರು ಕೂಡ ಮಾತನಾಡಲಿದ್ದಾರೆ. ಈ ದಿವಸ ಗುರುವಾರ ಬೆಳಿಗ್ಗೆ ನಾವು ತುರುವೇಕೆರೆಯಲ್ಲಿ, ಮಧ್ಯಾಹ್ನ ಚಿಕ್ಕನಾಯಕನಹಳ್ಳಿ ಮತ್ತು ಹುಳಿಯಾರಲ್ಲಿ ಮತದಾರರನ್ನು ಭೇಟಿ ಮಾಡಿ ನಾನು, ಶಫಿ ಅಹಮದ್ ಅವರು, ನಿಂಗಪ್ಪನವರು, ಎಂ ಡಿ ಲಕ್ಷ್ಮೀನಾರಾಯಣ ಅವರು, ಸಾಸ್ಲು ಸತೀಶ್ ಅವರು, ಕೆಂಚಮಾರಯ್ಯನವರು, ಎಲ್ಲ ಜನರು ಒಟ್ಟಿಗೆ ಹೋಗಿ ನಾವು ಮತವನ್ನು ಯಾಚನೆ ಮಾಡಿ ಬಂದಿರತಕ್ಕಂಥದ್ದು. ನಾಳೆನೂ ಕೂಡ ಬುಕ್ಕಾಪಟ್ಟಣ ಸಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿದಲ್ಲೂ ಕೂಡ ಮತದಾರರ ಸಭೆ ಕರೆದಿದೆ. ಅಲ್ಲಿನೂ ಕೂಡ 11ವರೆಗೆ ಮತಯಾಚನೆ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ನಾವು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ವೈಯಕ್ತಿಕವಾಗಿ ಈಗಾಗಲೇ ಮತದಾರರನ್ನು ಎಲ್ಲರನ್ನೂ ಕೂಡ ಭೇಟಿ ಮಾಡಿದ್ದಾರೆ. ಯಾವೊಬ್ಬ ಮತದಾರರನ್ನು ಕೂಡ ಭೇಟಿ ಮಾಡದೆ ಇಲ್ಲ, ಎಲ್ಲರೂ ಕೂಡ ಭೇಟಿ ಮಾಡಿದ್ದಾರೆ. ನಾವೊಬ್ಬರು ಅಭ್ಯರ್ಥಿ ಒಬ್ಬ ಹೋಗಿ ಭೇಟಿ ಮಾಡಿದ್ದೇವೆ. ಎಲ್ಲರೂ ನಮ್ಮ ಅಭ್ಯರ್ಥಿಯ ಪರವಾಗಿ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು, ಇತರೆ ಅಭಿಮಾನಿಗಳು ಪ್ರತಿಯೊಬ್ಬ ಮತದಾರರನ್ನು ಕೂಡ ಭೇಟಿ ಮಾಡಿ ನಮ್ಮ ಪಕ್ಷಕ್ಕೆ ಮತವನ್ನು ಯಾಚನೆ ಮಾಡಿದ್ದಾರೆ. ಎಲ್ಲ ಮುಖಂಡರುಗಳು ಕೂಡ ಭಾನುವಾರ ದಿವಸ ಏನು ಲೋಕಸಭಾ ಸದಸ್ಯರುಗಳಾಗಿರ್ತಕ್ಕಂಥ ಮುದ್ದನಗೌಡರು ಮತ್ತು ಡಿ ಕೆ ಸುರೇಶ್ ಅವರು ಕೂಡ, ಚಂದ್ರಪ್ಪನವರು ಕೂಡ ಭಾನುವಾರ ದಿವಸ ಕುಣಿಗಲ್ನಲ್ಲಿ ಮತದಾರ ಸಭೆಯನ್ನು 3 ಗಂಟೆ ಕರೆದಿದ್ದಾರೆ. ಅಲ್ಲಿಯೂ ಕೂಡ ಮತಯಾಚನೆಯನ್ನು ಮಾಡ್ತಾರೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದಂತೆ ಸಿರಾ ಮತ್ತು ಪಾವಗಡ ಅಲ್ಲಿನೂ ಕೂಡ ಮತಯಾಚನೆಯನ್ನು ಮಾಡಲಿಕ್ಕೆ ಲೋಕಸಭಾ ಸದಸ್ಯರಾದಂಥ ಚಂದ್ರಪ್ಪನವರು ಮತ್ತು ಪಾವಗಡದಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ವೆಂಕಟರಮಣಪ್ಪನವರು 21ನೇ ತಾರೀಕು ಸೋಮವಾರ 11 ಗಂಟೆಗೆ ಸಭೆಯೂ ಕೂಡ ಕರೆದಿದ್ದಾರೆ. ಅಲ್ಲಿ ಮತಯಾಚನೆಯನ್ನು ನಾವೆಲ್ಲ ಕೂಡ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ. ಮತ್ತು ಜಿಲ್ಲೆಯಾದ್ಯಂತ ಎಲ್ಲ ಯುವಕರು ಕೂಡ ಭಾಳ ಉತ್ಸಾಹದಿಂದ ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ ಸ್ಪರ್ಧೆ ಇರ್ತಕ್ಕಂಥದ್ದು ಹಳೆ ಮೈಸೂರು ಭಾಗದಲ್ಲಿ ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ತುಮಕೂರು ಇರ್ಬೋದು, ಇಲ್ಲಿ ಜನತಾದಳಕ್ಕೂ ಕಾಂಗ್ರೆಸ್ಸಿಗಿದೆ. ಇದನ್ನು ಬಿಟ್ಟು ಮೇಲಕ್ಕೆ ಹೋಗ್ತಾ ಹೋಗ್ತಾ ಇವರು ಜನತಾದಳದವ್ರದ್ದು ಅಡ್ರೆಸ್ ಇರಲಿಲ್ಲ. ಅಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿಗೆ ಸ್ಪರ್ಧೆ ಇದೆ. ಈ ಹಳೆ ಮೈಸೂರು ಭಾಗದಲ್ಲಿ ಈ ದೇವೇಗೌಡರ ಪ್ರಾಬಲ್ಯ ಯಾವ ಜಿಲ್ಲೆಯಲ್ಲಿದ್ದಾವೆ, ಆಯಾ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಎದುರಾಳಿ ಜನತಾದಳ, ಬಿ ಜೆ ಪಿ ಏನಿಲ್ಲ. ಬಿ ಜೆ ಪಿ ಅವರು ಏನೋ ಆರ್ಭಟ ಮಾಡ್ತಾರೆ, ಎಲ್ಲ ಲೀಡರ್ಗಳು ಬಂದು ಭಾಷಣ ಮಾಡ್ತಾರೆ, ಅವರು ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ಅವರು ಭಾಳ ತೀವ್ರವಾಗಿ ಕಸರತ್ತು ನಡೆಸಿದ್ದಾರೆ. ಅಲ್ಪ ಸ್ವಲ್ಪ ಈ ಚುನಾವಣೆ ನೆಪದಲ್ಲಿ ಅವ್ರ ಪಕ್ಷ ಸಂಘಟನೆ ಮಾಡಿಕೊಂಡಿದ್ದಾರೆ. ಜೆ ಡಿ ಎಸ್ನಲ್ಲಿ ಇದ್ದಂಥವ್ರನ್ನೆಲ್ಲ ಒಂದಷ್ಟು ಜನ ಅವ್ರ ಪಕ್ಷಕ್ಕೆ ಸೆಳೆದಿದ್ದಾರೆ. ಹೀಗೆ ಈಗ ಚುನಾವಣೆಯಿಂದ ಅವರು ಗೆಲ್ತಕ್ಕಂಥದ್ದಕ್ಕಿಂತ ಹೆಚ್ಚಿನದಾಗಿ ಅವರ ಪಕ್ಷದ ಸಂಘಟನೆಗೆ ಒತ್ತು ಕೊಟ್ಟಿರೋದ್ರಿಂದ ಅವರು ಅಲ್ಪ ಸ್ವಲ್ಪ ಸಂಘಟನೆಯಲ್ಲಿ ಈ ಚುನಾವಣೆಯಲ್ಲಿ ಅವ್ರಿಗೆ ಸಹಾಯ ಆಗಿದೆ. ಬಟ್ ಗೆಲ್ಲಕ್ಕಂತೂ ಅವರೇ ಪ್ರಯತ್ನ ಮಾಡ್ತಾ ಇಲ್ಲ. ಸರ್, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಯಾವ ಸಾಧನೆಗಳೆಲ್ಲ ಮತದಾರರ ಮುಂದೆ ತಗೊಂಡೋಗ್ತಾ ಇದೆ? ಅದೇ ನಮ್ಮ ಸರ್ಕಾರದ ಸಾಧನೆಗಳಿದ್ದಾವೆ. ಮತ್ತು ಜಿಲ್ಲೆಯಲ್ಲಿ ಸಹಕಾರಿ ರಂಗದಲ್ಲಿ ಕೆಲಸ ಮಾಡಿರ್ತಕ್ಕಂಥ ನನ್ನ ಸಾಧನೆ ಇದೆ. ಹೀಗಾಗಿ ಇವೆಲ್ಲ ಸಾಧನೆಗಳೇ, ಇವೆಲ್ಲ ಸಾಧನೆಗಳಲ್ಲ ಅಂತಲ್ಲ. ಮತ್ತು ಆತನು ಕೂಡ ಅಭ್ಯರ್ಥಿ ಆಗಿರ್ತಕ್ಕಂಥವರು ಕೂಡ 10 ವರ್ಷ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ಯುವಕರನ್ನು ಸಂಘಟನೆ ಮಾಡಿರ್ತಕ್ಕಂಥ ಸಾಧನೆಗಳು, ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಮತ್ತು ನಮ್ಮ ಜಿಲ್ಲೆಯಲ್ಲಿ ಯುವಕರು ಮತ್ತು ವಿಶೇಷವಾಗಿ ಸಹಕಾರಿಗಳೇನಿದ್ದಾರೆ, ಪಕ್ಷ ಭೇದ ಮರೆತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತಕ್ಕಂಥ ಒಂದು ನಿರ್ಣಯಕ್ಕೆ ಅವರೆಲ್ಲ ಬಂದಿರತಕ್ಕಂಥದ್ದು. ನಾನೊಬ್ಬ ಸಹಕಾರಿಯಾಗಿ ಸಹಕಾರಿ ಆಂದೋಲನದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದವನ್ನು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ. ಸರ್, ಕೊನೆಯದಾಗಿ ತಮ್ಮ ಈ ಕ್ಷೇತ್ರದ ಈ ಒಂದು ವ್ಯಾಪ್ತಿ ಬರುವಂಥ ಮತದಾರರಲ್ಲಿ ನಾವು ಏನನ್ನು ಹೇಳಕ್ಕೆ ಬಯಸ್ತೇವೆ? ಏನಿಲ್ಲ, ನಾನು 40 ವರ್ಷದಿಂದ ಪಕ್ಷದಲ್ಲೂ ಕೂಡ ಕೆಲಸ ಮಾಡಿದ್ದೇನೆ, ಸಹಕಾರಿ ರಂಗದಲ್ಲೂ ಕೂಡ ಕೆಲಸ ಮಾಡಿದ್ದೀನಿ.
ಒಬ್ಬ ಯುವಕ ಪ್ರಪ್ರಥಮ ಒಂದು ಚುನಾವಣೆಯನ್ನು ಇಡೀ ರಾಷ್ಟ್ರದಲ್ಲಿ ಇಂಥ ಕಿರಿಯ ವಯಸ್ಸಲ್ಲಿ ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ನಿದರ್ಶನ ಎಲ್ಲೂ ಇಲ್ಲ. 32-33 ವರ್ಷಕ್ಕೆ ವಿಧಾನ ಪರಿಷತ್ತಿಗೆ ಸ್ಥಳೀಯ ಸಂಸ್ಥೆಗಳು ಸ್ಪರ್ಧೆ ಮಾಡುವಂಥ ಅವಕಾಶ ಎಲ್ಲೂ ಕೊಟ್ಟಿರಲಿಲ್ಲ. ಕಾಂಗ್ರೆಸ್ ಪಕ್ಷ ಅಂತ ಒಂದು ಅವಕಾಶವನ್ನು ಒಬ್ಬ ಯುವಕನಿಗೆ ಕೊಟ್ಟಿರ್ತಕ್ಕಂಥದ್ದು ಕೂಡ ಸುದೈವ. ಕಾಂಗ್ರೆಸ್ ಪಕ್ಷದಲ್ಲಿ ಏನು ರಾಹುಲ್ ಗಾಂಧಿಯವರು ಯುವಕರನ್ನು ರಾಜಕೀಯ ರಂಗದಲ್ಲಿ ಹೆಚ್ಚು ಹೆಚ್ಚು ಅವಕಾಶ ಕೊಡಬೇಕು ಅಂತಕ್ಕಂಥ ಅವರ ಒಂದು ಉದ್ದೇಶ ಏನಿದೆ, ಆ ಉದ್ದೇಶಕ್ಕೆ ಪೂರಕವಾಗಿ ಅವಕಾಶ ದೊರೆತಿದೆ. ಅದರಿಂದ ನಾನು ಏನು 40 ವರ್ಷಗಳ ಕಾಲ ಸಹಕಾರಿ ರಂಗದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಏನು ಹಳ್ಳಿಗಾಡಿನ ಜನರ ಆರ್ಥಿಕ ಸಂಕಷ್ಟಗಳನ್ನು ನಿವಾರಣೆ ಮಾಡಲಿಕ್ಕೆ ಅವರು ಆರ್ಥಿಕವಾಗಿ ಸದೃಢ ಆಗಲಿಕ್ಕೆ ಬೇಕಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದೇನೆ. ಆ ಜಾರಿ ಹಿನ್ನೆಲೆಯಲ್ಲಿ ನ್ಯಾಚುರಲಿ ತಂದೆ ಮತ್ತು ಪಕ್ಷ ಇವೆಲ್ಲವನ್ನು ಕೂಡ ಜನ ಮತ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ತಂದೆ ಮಾಡಿರ್ತಕ್ಕಂಥ ಜನಪರವಾದಂಥ ಕೆಲಸಗಳು, ಸರ್ಕಾರದ ಜನಪರವಾದಂಥ ಕೆಲಸಗಳು ಮತ್ತು ಅವರ ಹೋರಾಟದ ಫಲ ಇವೆಲ್ಲವನ್ನು ಕೂಡ ಜನ ತುಲನೆ ಮಾಡಿ ನೋಡಿ ಮತ ಹಾಕ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 25 ಸ್ಥಾನಗಳಲ್ಲಿ 15 ಸ್ಥಾನಗಳಲ್ಲಿ ಗೆಲ್ತೀವಿ ಅಂತ ಹೇಳ್ತಾರೆ, ಅದರ ಬಗ್ಗೆ ಅವ್ರು ಕಡಿಮೆ ಹೇಳಿದ್ದಾರೆ. ಇನ್ನೂ ಜಾಸ್ತಿನೇ ಗೆಲ್ತೀವಿ, ಇನ್ನೂ ಜಾಸ್ತಿನೇ ಗೆಲ್ತೀವಿ. ಇದು ಈ BJP-ನವ್ರದ್ದು ಪ್ರಚಾರ ಎಲ್ಲ ಜೈ ಭಾರತ್ ಮಾತಾ ಹಾಕಿ ಅಂತ ಹೇಳ್ಬಿಟ್ರೆ ಏನು ಜೈ ಭಾರತ್ ಮಾತಾ, ಇವರೊಬ್ಬರಿಗೆ ನಮಗೂ ಜೈ ಭಾರತ್ ಮಾತಾನೆ. ಸುಮ್ಮನೆ ಎಲ್ಲ ಜಾಗಿರಿ ತೊಗೊಂಡ್ಬಿಟ್ಟಿರ್ತಾರೆ ದೇವೇಗೌಡ ರೈತರು ತಗೊಂಡಂಗೆ ಪ್ಯಾಟ ಎಂಥದ್ದು ಹೇಳ್ತಿರಲ್ಲಪ್ಪ ನೀವು, ಇದು ತಗೊಳ್ಳೋದು ಗುತ್ತಿಗೆ ತಗೊಳ್ಳೋದು ಹಂಗೆ ಅವ್ರು ತಗೊಂಡಂಗೆ ಇವರು ದೇಶ ಭಾರತ ಮಾತೆ BJP ಗುತ್ತಿಗೆ ತಗೊಂಡಿರ್ತಾರೆ. ಅದು ಏನು ಮಾಡೋಕ್ಕಾಗಲ್ಲ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನೆನ್ನೆ ಮೊನ್ನೆ ಇಟ್ಟಿದ್ದಲ್ಲ 1885 ಇವರೆಲ್ಲ ಇತ್ತೀಚೆಗೆ ಗುತ್ತಿಗೆ ತಗೊಂಡವ್ರು ಇವರೆಲ್ಲ ರೈತರನ್ನ. ಭಾರತ ಮಾತೆಯನ್ನ ನಾವು ಭಾರತ ಮಾತೆ ನಾವು ಮೊದಲಿಂದನೂ ನಾವು ಭಾರತ ಮಾತೆಯನ್ನ ನಾವು ಗೌರವಿಸ್ತಕ್ಕಂಥವ್ರು ಪೂಜಿಸುವಂಥವ್ರು.